ಬೇರೆ ಊರಿನಲ್ಲಿ ಓದಲು ಹೋಗಿದ್ದ ತಿಮ್ಮ ಹಣದ ಆದಿ ಕಾದು ಕಾದು ಸಾಕಾಗಿ ತನ್ನ ತಂದೆಗೆ ಒಂದು ಪತ್ರ ಬರೆದ. ನನಗೆ ತಕ್ಷಣ 25 ರೂಪಾಯಿ ಬೇಕು, ಕಳಿಸ್ದಿದ್ರೆ ನದಿಯಲ್ಲಿ ಹಾರಿಬಿಡ್ತೀನಿ ಅಂತ ಬರೆದ. ಅದರಿಂದೇನೆ ತಂದೆಯಿಂದ ಉತ್ತರ ಬಂತು, ಬ್ಯಾಂಕ್ನಲ್ಲಿ ಹಣ ಇಲ್ಲ, ತಕ್ಷಣ ನದಿಗೆ ಹಾರ್ಕೊಂಬಿಡು ಅಂತ. ತಿಮ್ಮ ಪುನಃ ತಂದೆಗೆ ಪತ್ರ ಬರೆದ, ನದಿಯಲ್ಲಿ ನೀರಿಲ್ಲ, ಇಲ್ಲಿಂದ ಮದ್ರಾಸಿಗೆ ಹೋಗಿ ಸಮುದ್ರದಲ್ಲಿ ಬೀಳ್ತೀನಿ, ಗಾಡಿ ಖರ್ಚಿಗಾಗಿ 40 ರೂಪಾಯಿ ಬೇಗನೆ ಕಳಿಸಿ ಅಂತ ಬರ್ದ. ಆ ಕಡೆಯಿಂದ ತಂದೆ, ಸದ್ಯಕ್ಕೆ 25 ರೂಪಾಯಿ ಕಳಿಸಿದ್ದೀನಿ, ನದಿಗೆ ನೀರು ಬರೋ ತನಕ ಈ 25 ರೂಪಾಯಿ ಸಾಕು ತಾನೆ ಅಂತ ಬರ್ದಿದ್ದೀನಿ.